ಒಂದು ಕಾಲದಲ್ಲಿ ಸಮುದ್ರ ತೀರದ ಹತ್ರ ಒಂದು ಅಂದವಾದ ಗ್ರಾಮ ಇತ್ತು. ಆ ಊರಿನ ಹೆಸರು ಕೋನಾಡು. ಊರಲ್ಲಿದ್ದ ಎಲ್ಲ ಜನಗಳು ಒಟ್ಟಿಗೆ ಸಂತೋಷವಾಗಿ ಇದ್ರು. ಅವ್ರದ್ದು ಗ್ರಾಮ ದೇವತೆ ದುರ್ಗಾದೇವಿ. ವರ್ಷ ವರ್ಷ ದುರ್ಗಾದೇವಿಗೆ ಅದ್ದೂರಿಯಾಗಿ ಉತ್ಸವ ಮಾಡಿ ನವರಾತ್ರಿ ದಿನದಲ್ಲಿ ಅವರು ತುಂಬಾ ಅದ್ದೂರಿಯಾಗಿ ಪೂಜೆಯನ್ನ ಮಾಡ್ತಾ ಇದ್ರು. ಹೀಗೆ ಅವರು ತುಂಬಾ ಸಂತೋಷವಾಗಿ ಇದ್ರು. ಆ ಊರಿನ ತಲೈವ ರಾಮರಾಜು ದುರ್ಗಾದೇವಿಯ ಭಕ್ತರು. ಹಾ, ಪ್ರತಿ ವರ್ಷದಂತೆ ಈ ವರ್ಷನೂ ಈ ದೇವಸ್ಥಾನದಲ್ಲಿ ವರ್ಷ ವರ್ಷ ಜಾತ್ರೆ ನಡೆಸ್ಕೊಂಡೇ ಬರ್ತಿದ್ದೀರಾ. ನಿಮಗೆ ಖಂಡಿತ ಒಳ್ಳೆದೇ ನಡೆಯುತ್ತೆ ರಾಮರಾಜಯ್ಯ. ಎಲ್ಲ ದೇವರ ದಯೆ. ಆ ತಾಯಿಯ ಆಶೀರ್ವಾದದಿಂದ ನಾನು ಪ್ರತಿ ವರ್ಷದಂತೆ ಈ ವರ್ಷನೂ ಜಾತ್ರೆಯನ್ನ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಹಾಗಂತ ಪೂಜಾರಿನು ರಾಮರಾಜನು ಮಾತಾಡ್ಕೊಳ್ತಿದ್ರು. ಹೀಗೆ ಮಾತಾಡ್ತಾ ಇರುವಾಗ್ಲೇ ಊರಿನ ಸ್ವಲ್ಪ ಜನ ಅಲ್ಲಿಗೆ ಬಂದ್ರು. ರಾಮರಾಜಯ್ಯ, ಊರಲ್ಲಿ ಒಂದು ಸಮಸ್ಯೆ ಬಂದಿದೆ. ಅಯ್ಯೋ, ಏನಾ ಸಮಸ್ಯೆ? ಕೆಲವು ದಿನಗಳಿಂದ ಹಸು ಮೇಕೆಗಳು ಕಾಣೆಯಾಗ್ತಾ ಇದೆ. ಹೌದಾ, ಹೇಗೆ ಕಾಣೆಯಾಗ್ತಾ ಇದೆ? ಅದೇ ನಮಗಿನ್ನೂ ಅರ್ಥ ಆಗ್ತಿಲ್ಲ ಅಯ್ಯ. ಸರಿ ಸರಿ, ನಾನು ಇವತ್ತಿಂದ ಜನರನ್ನ ಪಾರಕ್ಕಿಡ್ತೀನಿ. ಅವಾಗ ಗೊತ್ತಾಗುತ್ತೆ ಹೇಗೆ ಕಾಣದಾಗ್ತಿದೆ ಅಂತ. ಹಾಗಾದರೆ ನಾನು ನಿಮ್ಮ ಜೊತೆ ಜೊತೆಗೆ ಬರ್ತೀನಿ. ಹಾಂ, ಹಾಗೇ ಆಗಲಿ ಅರ್ಚಕರೇ. ಇವತ್ತು ನೈಟ್ ಎಲ್ಲರೂ ಮಲಗಿ ಆದ್ಮೇಲೆ ನಾವು ಹೊರಗಡೆ ಹೋಗಿ ನೋಡೋಣ. ಹಾಗಂತ ರಾಮರಾಜು ಪೂಜಾರಿ ರಾತ್ರಿ ಇಡೀ ಕಾವಲ್ ಕಾಯ್ಬೇಕು ಅಂತ ಅನ್ಕೊಂಡ್ರು. ಅನ್ಕೊಂಡ ಹಾಗೆ ಅವರು ರಾತ್ರಿ ಮಾರುವೇಷದಲ್ಲಿ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಹೊರಗಡೆ ಹೋದ್ರು. ಅರ್ಚಕರೇ, ಈ ತರ ಹಸುಗಳು ಮೇಕೆಗಳು ಕಾಣೆಯಾಗಲಿಕ್ಕೆ ಕಾರಣ ಏನಾಗಿರ್ಬೋದು ಅಂತ? ಏನು ಅಂತ ಹೇಳೋದು, ನಮ್ಮ ಊರು ಜನರು ಹಸುಗಳನ್ನ ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಹಾಗೇ ಹೋಗ್ತಾ ಇದೆ. ಹಾಗೆ ಹೋದ್ರೂ ತಿರುಗಿ ಬರ್ಬೇಕಲ್ವಾ? ಹೌದು ರಾಮರಾಜಯ್ಯ, ಆದ್ರೆ ಯಾಕೆ ತಿರುಗಿ ಬಂದಿಲ್ಲ? ಹೀಗೆ ಅವರು ಮಾತಾಡ್ಕೊಂಡೇ ಹೋಗ್ತಾ ಇರುವಾಗ ಅಲ್ಲಿ ಯಾರೋ ಏನೋ ತಿನ್ನೋ ಹಾಗೆ ಶಬ್ದ ಕೇಳಿಸ್ತಾ ಇತ್ತು. ಅಲ್ಲಿ ಹೋಗಿ ನೋಡಿದ್ರೆ ಒಂದು ಬ್ರಹ್ಮರಾಕ್ಷಸಿ ಹಸು ಕುರಿಗಳನ್ನ ಎತ್ಕೊಂಡು ಬಂದು ಅದು ಅಲ್ಲಿ ತಿಂತಾ ಇತ್ತು. ಅವಾಗ ಅರ್ಥ ಆಯ್ತು ರಾಮರಾಜುಗೆ ವಿಷಯ. ತಕ್ಷಣ ಅಲ್ಲಿಂದ ಶಬ್ದ ಮಾಡೋದೆ ಅಲ್ಲಿಂದ ಬೇಗ ಬೇಗ ನಡ್ಕೊಂಡು ಮನೆಗೆ ಬಂದ್ರು. ಏನಾಯ್ತು ಅರ್ಚಕರೇ, ಯಾಕೆ ಭಯ ಪಟ್ಕೊಂಡಿದ್ದೀರಾ? ಮತ್ತೆ ಬ್ರಹ್ಮರಾಕ್ಷಸಿನ ನೋಡಿದ್ರೆ ಭಯ ಪಟ್ಕೊಳ್ಳೋದೆ? ಮುಂಚೆನೆ ನನಗೆ ಈ ತರದ ಬ್ರಹ್ಮರಾಕ್ಷಸಿಗಳನ್ನ ನೋಡಿದ್ರೆ ನನಗೆ ಖಂಡಿತ ನಿದ್ರೆ ಬರೋದಿಲ್ಲ ಅಯ್ಯ. ಹಾಗಾದ್ರೆ ಇಷ್ಟು ದಿನದಿಂದ ಕಾಣೆಯಾಗ್ತಿರುವ ಹಸುಗಳಿಗೆ ಮೇಕೆಗಳಿಗೆ ಕಾರಣ ಆ ಬ್ರಹ್ಮರಾಕ್ಷಸಿನ? ಅರ್ಚಕರೇ, ಈ ರಾಕ್ಷಸಿಯ ಕಾಟದಿಂದ ಹೊರಗಡೆ ಬರ್ಲಿಕ್ಕೆ ಏನಾದರೂ ದಾರಿ ಹೇಳಿ. ಹೇಗಿದ್ರೂ ಊರಲ್ಲಿ ನಾಳೆ ಜಾತ್ರೆ ನಡೀತಿದೆ ಅಲ್ವಾ? ಆವಾಗ ಈ ರಾಕ್ಷಸಿ ಪುನಃ ಊರೊಳಗೆ ಬರದಂಗೆ ಯಾವುದಾದ್ರೊಂದು ಒಳ್ಳೆ ಪೂಜೆನ ಮಾಡಿಸುವ. ಹಾಗಂತ ಅವರಿಬ್ರು ದೆವ್ವ ಊರೊಳಗೆ ಬರದೇ ಇರೋ ಹಾಗೆ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡ್ರು. ಅನ್ಕೊಂಡ ಹಾಗೆ ಹಬ್ಬ ನಡೆಯುವ ದಿನ ಅದನ್ನ ತಡೆಯೋ ಪೂಜೆ ಮಾಡಿದ್ರು. ತಕ್ಷಣ ಅಮ್ಮನ ಹತ್ರ ಈ ರೀತಿ ಬೇಡ್ಕೊಂಡ್ರು. ಅಮ್ಮ ದುರ್ಗಾ ಮಾತೆ, ಎಷ್ಟೋ ವರ್ಷಗಳಿಂದ ನಮ್ಮ ಕುಟುಂಬದವರು ನಮ್ಮ ವಂಶದವರು ಈ ಊರು ನಿನಗೆ ಪೂಜನೆ ಮಾಡ್ತಾ ಇದ್ದೀವಿ. ಈ ಬ್ರಹ್ಮ ರಾಕ್ಷಸಿ ಕಾಟದಿಂದ ಯಾವ ತೊಂದರೆನೂ ಬರದ ಹಾಗೆ ನೀನೇ ನಮ್ಮನ್ನ ಕಾಪಾಡ್ಬೇಕಮ್ಮ. ಹೀಗೆ ಮರುದಿನ ಬ್ರಹ್ಮ ರಾಕ್ಷಸಿ ಊರೊಳಗೆ ಬರ್ಬೇಕು ಅಂತ ಪ್ರಯತ್ನ ಮಾಡ್ತು. ಊರೊಳಗೆ ಕಾಲಿಟ್ಟಿದ ತಕ್ಷಣ ಬೆಂಕಿ ಅದರ ತಡೆಯೋಕೆ ಶುರು ಮಾಡ್ತು. ಅರೆ ಏನಿದು, ನಾನು ಊರೊಳಗೆ ಹೋಗೋಣ ಅಂತ ನೋಡಿದ್ರೆ ಈ ಬೆಂಕಿ ನನ್ನ ತಡಿತಾ ಇದ್ದಲ್ವಾ? ಏನಾಗಿರ್ಬೋದು? ಒಂದು ವೇಳೆ ಆ ದುರ್ಗಾದೇವಿನೇ ನನ್ನ ಊರೊಳಗೆ ಬರ್ದೇರೋ ಹಾಗೆ ಮಾಡ್ತಾ ಇರ್ಬೋದು. ಸರಿ ಪರವಾಗಿಲ್ಲ, ನಮ್ಮ ರಾಕ್ಷಸರಿಗೆ ದೇವರಾದ ಆ ಶಿವ ನಾವು ಕೇಳೋ ವರವನ್ನ ಕೊಡ್ತಾರೆ ಅಲ್ವಾ? ನಾನು ಇವಾಗ್ಲೇ ಶಿವನ ನೆನ್ಸ್ಕೊಂಡು ಕಠಿಣವಾದ ತಪಸ್ಸು ಮಾಡ್ತೀನಿ. ಯಾವ ತರ ಶಕ್ತಿ ಆದ್ರೂ ಸರಿ ನನ್ನ ತಡೆಯೋಕೆ ಅದು ಭಯ ಪಡ್ಬೇಕು. ನಾನು ಅಂತ ವರನ ತಗೊಳ್ತೀನಿ. ಹೀಗೆ ಬ್ರಹ್ಮ ರಾಕ್ಷಸಿ ಶಿವನ ಹತ್ರ ವರ ತಗೊಳ್ಬೇಕು ಅಂತ ಅದು ತಪಸ್ಸು ಮಾಡೋಕೆ ಸಮುದ್ರ ತೀರದ ಹತ್ರ ಹೋಗಿ ಅಲ್ಲಿ ಕಠಿಣವಾದ ತಪಸ್ಸು ಮಾಡ್ತಿತ್ತು. ಪೂಜಾರ್ಯ ಸಮುದ್ರ ತೀರದ ಪಕ್ಕದಲ್ಲಿ ತಪಸ್ಸು ಮಾಡ್ತಿದ್ದ ಬ್ರಹ್ಮ ರಾಕ್ಷಸಿನ ನೋಡಿದ್ರು. ತಕ್ಷಣ ರಾಮರಾಜು ಹತ್ರ ಹೇಳಿದ್ರು. ಏನಾಯ್ತು ಅರ್ಚಕರೇ, ಯಾಕೆ ಇದ್ರೆ ಎದುರ್ಕೊಂಡಿದ್ದೀರಾ? ನಾವು ಆ ಬ್ರಹ್ಮರಾಕ್ಷಸಿ ಊರಿನ ಬಿಟ್ಟು ಹೋಯ್ತು ಅಂತ ಅನ್ಕೊಂಡಿದ್ವಲ್ಲಯ್ಯ, ಆದ್ರೆ ಅದು ಹೋಗ್ಲೇ ಇಲ್ಲ. ಏನಾಯ್ತು, ಪುನಃ ಊರೊಳಗೆ ಬಂದ್ಬಿಡ್ತಾ? ಇಲ್ಲಯ್ಯ, ನದಿಯ ಪಕ್ಕದಲ್ಲಿ ಕೂತ್ಕೊಂಡು ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ತಪಸ್ ಮಾಡ್ತಾ ಇದೆ. ಅಯ್ಯೋ ಹೌದಾ, ಹಾಗಾದ್ರೆ ನಾವು ಆ ದುರ್ಗಾ ಮಾತೆ ಜೊತೆ ಬೇಡ್ಕೊಳ್ಬೇಕು. ಅಮ್ಮ ದುರ್ಗಾ ಮಾತೆ, ಆ ರಾಕ್ಷಸಿ ದೊಡ್ಡ ಶಕ್ತಿನ ಪಡ್ಕೊಳ್ಳಲಿಕ್ಕೆ ಶಿವನಿಗೆ ತಪಸ್ಸಿದೆ. ಆ ಶಕ್ತಿ ಏನಾದರೂ ಸಿಕ್ಕಿದ್ರೆ ಇನ್ಮೇಲೆ ನಮ್ಮ ಊರು ಸುಡುಗಾಡಾಗ್ಬಿಡುತ್ತೆ. ಆ ರಾಕ್ಷಸಿ ಜೊತೆಯಿಂದ ನಮ್ಮನ್ನ ಕಾಪಾಡಮ್ಮ. ಹಾಗಂತ ದುರ್ಗಮ್ಮನ ಬೇಡ್ಕೊಂಡ್ರು ರಾಮರಾಜು. ಹಾಗೆ ಬೇಡ್ಕೊಳ್ಳುವಾಗ್ಲೇ ಅಮ್ಮ ಅಲ್ಲಿಗೆ ದರ್ಶನ ಕೊಟ್ರು. ಈ ಕಡೆ ನೋಡಿದ್ರೆ ಶಿವ ಬ್ರಹ್ಮ ರಾಕ್ಷಸಿ ಮಾಡ್ತಾ ಇರುವ ತಪಸ್ಸನ್ನ ನೋಡಿ ಕರುಣೆ ತೋರಿಸ್ಬೇಕು ಅಂತ ಅವರು ಭೂಲೋಕಕ್ಕೆ ಹೋಗ್ತಾ ಇದ್ರು. ಅಷ್ಟರೊಳಗೆ ದುರ್ಗಾದೇವಿ ಶಿವನ್ ಮುಂದೆ ಬಂದು ನಿಂತ್ಕೊಂಡ್ರು. ಸ್ವಾಮಿ, ಆ ರಾಕ್ಷಸಿಗೆ ನೀವು ಕರುಣೆಯನ್ನ ತೋರಿಸ್ಬೇಡಿ. ಅದು ತಪಸ್ಸು ಮಾಡ್ತಾ ಇರೋದಿಕ್ಕೆ ತಪ್ಪು.
ನೀವು ಅದಕ್ಕೆ ಮಾತ್ರ ವರ ಕೊಟ್ಟರೆ ಅವಾಗ ಮಾನವರಿಗೆ ಕೇಡು ಬರುತ್ತೆ. ತಪಸ್ಸಿನ ಹಿಂದೆ ಇರೋ ಕಾರಣದಲ್ಲಿ ನನಗೆ ಏನು ಉಪಯೋಗನೂ ಇಲ್ಲ. ನೀವು ಕೇವಲ ಅವರ ಭಕ್ತಿನ ನೋಡಿ ವರವನ್ನು ಕೊಡ್ತೀರಾ. ನನ್ನ ತುಂಬಾ ಭಕ್ತಿಯಿಂದ ಬೇಡಿಕೊಳ್ಳುವವರಿಗೆ ನಾನು ವರನ ಕೊಡದೇ ಇದ್ದಿದೆ ಇಲ್ಲ. ಅದೇ ನನ್ನ ಧರ್ಮ. ಹೀಗೆ ದುರ್ಗಾದೇವಿ ಹೇಳೋದನ್ನ ಕೇಳೋದೆ ಶಿವ ಬ್ರಹ್ಮರಾಕ್ಷಸಿಗೆ ವರ ಪ್ರಸಾದ ಮಾಡಬೇಕು ಅಂತ ಅವರು ಭೂಲೋಕಕ್ಕೆ ಹೋದ್ರು. ದುರ್ಗಾದೇವಿ ಶಿವ ಅಲ್ಲಿಗೆ ಬರೋಕ್ಕಿಂತ ಮುಂಚೆನೆ ಅಲ್ಲಿಗೆ ಹೋಗಿ ಆ ಬ್ರಹ್ಮರಾಕ್ಷಸಿನ ಸಾಯಿಸಿಬಿಟ್ರು. ನನ್ನ ಕ್ಷಮಿಸ್ಬಿಡಿ, ಮಾನವ ಕುಲಕ್ಕೆ ಒಳ್ಳೆದಾಗಬೇಕು ಅಂತ ನಾನು ಈ ರೀತಿ ಮಾಡಿದೆ. ಒಳ್ಳೆ ಕೆಲಸ ಮಾಡಿದೆ ದೇವಿ, ನನಗೆ ಧರ್ಮ ಸಂಕಟ ಬರದಂಗೆ ನೋಡಿಕೊಂಡೆ. ಹೀಗೆ ಇಬ್ರು ಸೇರಿ ಅವರನ್ನ ಕಾಪಾಡಿದ್ರು. ಒಂದೂರಲ್ಲಿ ಶಾರದಮ್ಮ ಅನ್ನುವ ಒಬ್ರು ಇದ್ರು. ಅವರಿಗೆ ಅಂತ ಯಾರೂ ಇಲ್ಲ. ಆದ್ರಿಂದ ಒಂದು ಮಣ್ಣಿನ ಮನೆಯಲ್ಲಿ ಸಿಗುವ ಪೆನ್ಷನ್ ಹಣ ಇಟ್ಕೊಂಡು ದುರ್ಗಾ ಮಾತೆಗೆ ಪ್ರತಿದಿನ ಪೂಜೆ ಮಾಡ್ತಾ ಇದ್ರು. ಆ ದಿನ ಕೂಡ ಯಾವಾಗ್ಲೂ ತರ ಬೆಳಿಗ್ಗೆನೆ ಎದ್ದು ತಲೆ ಸ್ನಾನ ಮಾಡಿ ದುರ್ಗಾ ಮಾತೆಗೆ ಪೂಜೆ ಮಾಡ್ತಾ ಇದ್ರು. ಹೂ ಹಣ್ಣುಗಳನ್ನೆಲ್ಲ ಇಟ್ಟು ಅವರು ದುರ್ಗಾ ಮಾತೆಗೆ ಕೈ ಮುಗಿದ್ರು. ಅಮ್ಮ ದುರ್ಗಾ ಮಾತೆ, ಮನೆ ಹಿಂದೆ ಇರೋ ತೋಟದಲ್ಲಿ ಬಿಟ್ಟಿರೋ ಹೂಗಳು ಹಣ್ಣು ಕಾಯಿಗಳನ್ನ ನಿನ್ ಮುಂದೆ ಇಟ್ಟಿದೀನಿ. ಫಲಹಾರಗಳೆಲ್ಲ ನನಗೆ ಮಾಡೋದಿಕ್ಕೆ ಬರಲ್ಲ ಅಮ್ಮ. ಮಾಡಕ್ ಬರ್ದೆ ಇರೋ ಅಡ್ಗೆನ ಮಾಡಿ ನಿನ್ನ ಕಷ್ಟಪಡಿಸ್ಬೇಕು ಅಂತ ನಾನು ಮಾಡಿಲ್ಲ ಅಮ್ಮ. ನೀನು ಏನು ಅನ್ಕೊಳ್ಳೋದೆ, ಈ ಹೂವನ್ನ ಇಟ್ಕೊಂಡು ಹಣ್ಣುಗಳ ತಿನ್ನಮ್ಮ. ಹಾಗೆ ಹೊರಗಡೆ ಹೇಳಿದ್ರು ಕೂಡ ಒಳಗಡೆ ಭಯ ಇತ್ತು, ಅದನ್ನ ತೋರಿಸ್ಕೊಳ್ಳಿಲ್ಲ. ಆಮೇಲೆ ಸ್ವಲ್ಪ ಸಮಯದ ನಂತರ ಈ ರೀತಿ ಹೇಳಿದ್ರು. ಅಮ್ಮ ದುರ್ಗಮ್ಮ, ನಿನಗೆ ಈ ಬಡಭಕ್ತೆ ಮೇಲೆ ಪ್ರೀತಿ ಇದೆ ಅಲ್ವಾ? ಹಾಗಂತ ಹೇಳ್ತಾ ಇದ್ದಾಗ ದುರ್ಗಾ ಮಾತೆ ಮನೆಯ ಹೊರಗಡೆ ಬಂದು ಅಜ್ಜಿಗೆ ಗೊತ್ತಿರುವ ತುಳಸಿಯಾಗಿ ಬದಲಾಗಿ ಈ ರೀತಿ ಕೇಳಿದ್ರು. ಅಜ್ಜಿ ಅಜ್ಜಿ, ಎಲ್ಲಿದ್ದೀರಾ ಹಾಗಂತ ಕರೆದ್ಲು. ದುರ್ಗಾ ಮಾತೆ ಪೂಜೆಯಲ್ಲಿದ್ದ ಶಾರದಾ ಅವಳನ್ನ ಒಳಗಡೆ ಬರ ಕೇಳಿದ್ರು. ತುಳಸಿ, ದುರ್ಗಮ್ಮನಿಗೆ ಪೂಜೆ ಮಾಡ್ತಾ ಇದ್ದೀನಿ, ಇಲ್ಲಿಗ್ ಬಾ ಹಾಗಂತ ಹೇಳಿದ್ರು. ಮನೆ ಹೊರಗಡೆ ಇದ್ದ ತುಳಸಿ ಅದನ್ ಕೇಳಿ ದುರ್ಗಾ ಮಾತೆ ಪೂಜೆ ಮಾಡುವ ಜಾಗಕ್ಕೆ ಬಂದ್ಲು. ಇದೇನ್ ತುಳಸಿ, ದಾರಿ ತಪ್ಪಿ ಇಲ್ಲಿಗ್ ಬಂದಿದ್ಯಾ? ಏನ್ ಮಾಡೋದು ಹೇಳಿ ಅಜ್ಜಿ, ಅವಾಗ ಅವಾಗ ಅಮ್ಮನ ಮಾತು ಕೂಡ ಕೇಳ್ಬೇಕಲ್ವಾ? ನನ್ನ ಇವತ್ತು ಹುಡುಗಿ ನೋಡಕ್ಕೆ ಅಂತ ಬರ್ತಾ ಇದ್ದಾರೆ, ಹೂ ಕುಯ್ಕೊಂಡ್ ಬಾ ಅಂತ ಅಮ್ಮ ಹೇಳಿ ಕಳಿಸಿದ್ರು. ಹಾ ಕುಯ್ಕೊಂಡ್ ಹೋಗು ತುಳಸಿ, ನಿನಗೆ ಎಷ್ಟು ಬೇಕೋ ಅಷ್ಟು ಕುಯ್ಕೊಂಡ್ ಹೋಗು. ಬೇಕಾದ್ರೆ ಮಗುಗಳನ್ನ ಕೂಡ ಧಾರಾಳವಾಗಿ ಕುಯ್ಕೊಂಡ್ ಹೋಗು, ಹಾಗೆ ಹಣ್ಣುಗಳನ್ನ ಕೂಡ ತಗೊಂಡೋಗು. ಎಲ್ಲದನ್ನು ನಾನೇ ತಗೊಂಡೋಗ್ ಬಿಟ್ರೆ ಆಮೇಲೆ ದುರ್ಗಮ್ಮನಿಗೆ ನೀವು ಹೇಗೆ ಪೂಜೆ ಮಾಡ್ತೀರಾ? ಇದ್ರ ಮೇಲೂ ಯಾಕೆ ಪೂಜೆ ತುಳಸಿ? ನಿಂಗೆ ವಿಷಯ ಗೊತ್ತಿಲ್ವಾ? ನಮ್ಮೂರಿನ ತಲೆಯವರ್ಗೆ ನನ್ ಮನೆ ಬೇಕಂತೆ. ನಿಮ್ ಮನೆ ಅವ್ರಿಗೆ ಯಾಕೆ ಹೇಳಿ ಅಜ್ಜಿ? ಯಾಕೋ ಏನೋ ನನಗ್ ಮಾತ್ರ ಏನ್ ಗೊತ್ತು ತುಳಸಿ, ಅವರು ದಿನ ಬರ್ತಾರೆ, ನಾನಿಂದು ಮನೆ ತಗೊಳ್ತೀನಿ ಅಂತ ಎದುರಿಸ್ತಾನೆ ಇದ್ದಾರೆ. ಅವರು ಹಣ ಕೂಡ ಅಲ್ ನೋಡು ಅಲ್ಲಿಟ್ಟು ಹೋಗಿದ್ದಾರೆ. ನೀವೇನು ಕಷ್ಟ ಪಡ್ಬೇಡಿ, ಭಯ ಪಡ್ಬೇಡಿ, ನಾನಿದ್ದೀನಲ್ವಾ. ಆ ಹಣ ತಗೊಂಡೋಗಿ ಅವರಿಗೆ ಕೊಟ್ಬಿಟ್ಟು ನನ್ನ ಅಜ್ಜಿ ಆ ಮನೆನ ಮಾರಲ್ಲ ಅಂತ ಹೇಳ್ಬಿಟ್ಟು ಬರ್ತೀನಿ. ಬೇಡ ಬೇಡ ತುಳಸಿ, ನೀನು ಮದುವೆ ಮಾಡ್ಕೊಂಡು ಬೇರೆಯವ್ರ ಮನೆಗೆ ಹೋಗಿ ಬಾಳ್ಬೇಕಾದವಳು. ನನ್ಗೋಸ್ಕರ ನೀನೋಗಿ ಜಗಳ ಮಾಡ್ಬೇಡ ತುಳಸಿ. ಮುಂಚೆ ಎಲ್ಲ ಮನೆನ ಕಾಡಿಬೇಡಿ ಕೇಳುವಾಗ ನಾನು ಒಳ್ಳೆಯವನಂತ ಅನ್ಕೊಂಡಿದ್ದೆ ತುಳಸಿ, ಆದ್ರೆ ಎರಡ್ ಮೂರು ದಿನ ರೌಡಿ ತರ ನಡ್ಕೊಳ್ತಿದ್ದ. ನೀವು ಭಯ ಪಡ್ತಾ ಇದ್ದೀರಾ ಅಲ್ವಾ? ಹೌದು ತುಳಸಿ, ನಾನು ಭಯ ಪಡ್ತಿದ್ದೀನಿ. ಆದ್ರೆ ಅವನನ್ನ ಏನಾದ್ರೂ ಮಾಡ್ಬಿಡ್ತಾನೆ ಅಂತ ಅಲ್ಲ, ನನಗೋಸ್ಕರ ಎಲ್ಲ ನಾನು ಭಯ ಪಡಲ್ಲ ತುಳಸಿ. ಅದನ್ನು ಕೇಳಿ ತುಳಸಿ ಆಶ್ಚರ್ಯದಿಂದ, ನಿಮಗೋಸ್ಕರ ಅಲ್ವಾ? ಹಾಗಾದ್ರೆ ಬೇರೆ ಯಾರಿಗೆ ಅಜ್ಜಿ? ಇದೋ ಈ ದುರ್ಗಮ್ಮನಿಗೋಸ್ಕರ. ನಾನ್ ಭಯ ಪಟ್ಕೊಳಕ್ಕೆ ನನಗೆ ಅಂತ ಯಾರಿದ್ದಾರೆ ತುಳಸಿ? ನಾನು ನಂಬೋದು ಪೂಜೆ ಮಾಡೋದೆಲ್ಲ ಈ ದುರ್ಗಮ್ಮನನ್ನೇ. ಅಯ್ಯೋ ಅಜ್ಜಿ, ಎಲ್ಲಿದ್ದಾರೆ ಅಂತಾನು ಗೊತ್ತಿಲ್ಲ, ಹೇಗಿದ್ದಾರೆ ಅಂತಾನು ಗೊತ್ತಿಲ್ಲ. ನಿಮ್ ಮಗ ಸೊಸೆಗೆ ಆಕ್ಸಿಡೆಂಟ್ ಆದ್ರೂ ಕೂಡ ಅವ್ರನ್ನ ಕಾಪಾಡದೆ ಇದ್ರು ನೀವಿನ್ನೂ ಪೂಜೆ ಮಾಡ್ತಾ ಇದ್ದೀರಾ? ಈ ಜೀವನ ಇಲ್ದಿರೋ ಗೊಂಬೆಗೋಸ್ಕರ ನಿಮ್ದು ಜೀವನವನ್ನೇ ಪಣ ಕೆಡ್ತಾ ಇದ್ದೀರಾ? ಹಾಗೆ ತುಳಸಿ ಹೇಳಿದ ಮಾತಿಗೆ ಶಾರದಮ್ಮನಿಗೆ ಕೋಪ ಬಂತು. ತಕ್ಷಣ ಅವಳ ಕೆನ್ನೆಗೆ ಹೊಡೆದ್ರು. ಆವಾಗ ತುಳಸಿಯ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು. ತುಳಸಿಯ ರೂಪದಲ್ಲಿ ಮನೆಗೆ ಬಂದಿರೋದು ದುರ್ಗಾ ಮಾತೆ ಅಂತ ಗೊತ್ತಿಲ್ಲದೆ ಶಾರದಮ್ಮ ಹೀಗೆ ಮಾಡಿದ್ರು. ಒಂದ್ ವೇಳೆ ಗೊತ್ತಾದ್ರೆ ಈ ಕತೆ ಹೇಗಿರುತ್ತೆ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ಹೇಳಿ. ಕ್ಷಮಿಸ್ಬಿಡು ತುಳಸಿ, ನೀನ್ ಹೀಗೆ ದುರ್ಗಮ್ಮನ ಬಗ್ಗೆ ಮಾತಾಡಿದಕ್ಕೆ ನನಗೆ ಕೋಪ ಬಂತು, ಅದಕ್ಕೆ ಹೊಡೆದ್ಬಿಟ್ಟೆ. ತುಂಬಾ ನೋವಾಗ್ತಾ ಇದ್ದೆ ತುಳಸಿ. ಇಲ್ಲ ಅಜ್ಜಿ, ಈ ವಯಸ್ಸಾದೊಳಿರೋಕೆ ಈ ಮನೆನೆ ಬೇಕಾ ಹೇಳು. ಒಂದು ಮರದ ಕೆಳಗೆ ಬೇಕಾದ್ರೂ ಇದ್ಕೋತೀನಿ, ಆದ್ರೆ ನನ್ನಮ್ಮನ ಹತ್ರ ಬಿಡೋದಿಕ್ಕಾಗಲ್ಲಲ್ವಾ. ಮೊದ್ಲು ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗ ನನ್ನ ಅತ್ತೆ ನನಗೆ ಕೊಟ್ಟಿರೋ ದೊಡ್ಡ ಆಸ್ತಿ ಈ ದುರ್ಗಮ್ಮ. ಇರ್ಬೋದು ಅಜ್ಜಿ, ಆದ್ರೆ ನಿಮ್ನ ನೋಡ್ದವ್ರು ಏನ್ ಹೇಳ್ತಾರೆ ಹೇಳಿ? ಹುಚ್ಚಿ ಅಂತ ಹೇಳ್ತಾರೆ ತುಳಸಿ, ಆದ್ರೆ ನಾನು ಹುಚ್ಚಿ ಅಲ್ಲ. ನನಗಿರೋದು ಹುಚ್ಚಲ್ಲ, ನನಗಿರೋದು ಪ್ರೀತಿ ಭಕ್ತಿ. ನನಗೆ ದುರ್ಗಮ್ಮನೇ ಎಲ್ಲ. ಅದಕ್ಕೇನೆ ನಾನಿರೋ ತನಕ ಈ ಅಮ್ಮ ಈ ಮನೇಲೇ ಇರ್ಬೇಕು, ನಾನ್ ಹೀಗೆ ಪೂಜೆ ಮಾಡ್ಕೊಂಡೇ ಇರ್ಬೇಕು. ಹಾಗೆ ಅವರಿಬ್ರು ಮಾತಾಡ್ತಾ ಇದ್ದಾಗ ಸೀನಯ್ಯ ಅನ್ನುವ ಒಬ್ಬ ವ್ಯಕ್ತಿ ಅಲ್ಲಿಗ್ ಬಂದ.
ತುಳಸಿ ಮನೆಯೊಳಗಡೆ ಇರುವಾಗಲೇ ಅಜ್ಜಿನ ಹೊರಗಡೆ ಹೋಗ ಕೇಳಿದ. ಆದರೆ ಅಜ್ಜಿ ಆಗಲ್ಲ ಅಂತ ಹೇಳಿದ್ರು. ಈಗಲ್ಲ, ಈ ಮುದುಕಿ ಹತ್ರ ಹೀಗೆಲ್ಲ ಹೇಳಿದ್ರೆ ನಡೆಯೋದಿಲ್ಲ, ಏನ್ ಮಾಡ್ತೀನಿ ಅಂತ ನೋಡು. ಇಲ್ಲಿ ನೋಡು ಅಜ್ಜಿ, ನಿನಗೂ ನನಗೂ ಯಾಕೆ ಜಗಳ? ನನಗೆ ಜಗಳ ಮಾಡೋಕೆ ಮೂಡೋನೇ ಇಲ್ಲ. ಆದರೆ ಒಂದು ಕಂಡೀಷನ್, ನಾನು ಒಂದು ಸ್ಪರ್ಧೆ ಇಡ್ತೀನಿ. ಅಂದ್ರೆ ನೀನು ದುರ್ಗಾ ಮಾತೆಯ ಭಕ್ತೆ ಅಲ್ವಾ? ದುರ್ಗಾ ಮಾತೆನ ಈವಾಗ ಇಲ್ಲಿಗೆ ಬರೋ ತರ ಮಾಡು. ಆವಾಗ ನಾನು ನಿನ್ನ ಹತ್ರ ಮನೆನ ಕೇಳಲ್ಲ, ಹಾಗೇನೆ ಹೋಗ್ಬಿಡ್ತೀನಿ. ಕರೀರಿ ಅಜ್ಜಿ, ನಿಮ್ದು ಭಕ್ತಿ ಏನಂತ ಇವರೆಲ್ಲರಿಗೂ ಗೊತ್ತಾಗ್ಬೇಕು. ಹಾ ಸರಿ ಅಮ್ಮ ಹಾಗಂತ ಹೇಳಿದಾಗ ಶಾರದಾ ಕಣ್ಣನ್ ಮುಚ್ಚಿ ಬೇಡ್ಕೊಂಡ್ರು. ಆವಾಗ ತುಳಸಿ ರೂಪದಲ್ಲಿ ಇದ್ದ ದುರ್ಗಾ ಮಾತೆ ಅಲ್ಲಿಗೆ ಬಂದ್ರು. ಅವನಿಗೆ ಕಣ್ಣು ಹೋಯ್ತು. ಅವನು ಜೋರಾಗಿ ಕಿರ್ಚ್ಕೊಂಡ. ಅಮ್ಮ ಶಾರದಮ್ಮ, ನನ್ನನ್ನ ಕ್ಷಮಿಸ್ಬಿಡು, ದುರ್ಗಾ ಮಾತೆನ ನಾನ್ ನೋಡ್ದೆ, ನನ್ನ ದೃಷ್ಟಿ ಹೋಯ್ತು ಹಾಗಂತ ಅವನು ಕಿರ್ಚಿದಾಗ ಅಜ್ಜಿ ಕಣ್ಬಿಟ್ಟು ನೋಡಿದ್ರು. ಅಲ್ಲಿ ದುರ್ಗಾ ಮಾತೆ ಇದ್ರು, ಅಲ್ಲಿದ್ದ ತುಳಸಿ ಇಲ್ಲ. ಆವಾಗ ಅವ್ರಿಗೆ ಅರ್ಥ ಆಯ್ತು, ತುಳಸಿ ರೂಪದಲ್ಲಿ ಬಂದಿದ್ದು ದುರ್ಗಾ ಮಾತೆ ಅಂತ. ಅವರು ಅಳ್ತಾ ಇದ್ರು. ಶಾರದಾ ಯಾಕೆ ಅಳ್ತಿದ್ಯಾ? ನಾನು ನಿಮ್ಗೆ ಹೊಡೆದ್ಬಿಟ್ನ ಅಮ್ಮ, ಹೊಡೆದೆ ಅಂತ ನೀನ್ ಅನ್ಕೊಂಡಿದ್ಯಾ? ಆದ್ರೆ ನೀನ್ ಹೀಗೆ ಮುಟ್ತೆ ಅಂತ ನಾನು ತುಂಬಾ ಸಂತೋಷ ಪಡ್ತೀನಿ ಶಾರದಾ. ಹಾಗೆ ಶಾರದಾ ದುರ್ಗಾ ಮಾತೆ ಹಾಗೆ ಮಾತಾಡ್ಕೊಂಡು ಸಂತೋಷವಾಗಿ ಇದ್ರು.